ಜೆಡಿಎಸ್ ನಲ್ಲಿ ಚನ್ನಪಟ್ಟಣದ ಅಭ್ಯರ್ಥಿ ಆಯ್ಕೆಗೆ ಸರ್ಕಸ್ ಮುಂದುವರೆದಿದ್ದು ಇಂದು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಎಸ 11 ಗಂಟೆಗೆ ಬೆಳಗ್ಗೆ ಜೆಪಿ ಭವನದಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಂಸದರು ಶಾಸಕರು ಹಾಗೆ ಎಂಎಲ್ಸಿ ಗಳ ಸಭೆಯನ್ನು ಕರೆದ ಕುಮಾರಸ್ವಾಮಿ ಜೆಡಿಎಸ್ ಸಭೆಯನ್ನು ಕರೆದಿದ್ದಾರೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಚನ್ನಪಟ್ಟಣದ ಅಭ್ಯರ್ಥಿ ಬಗ್ಗೆ ಈ ಒಂದು ಸಭೆಯಲ್ಲಿ ಮಹತ್ವದ ಮಾತುಕತೆ ನಡೆಯಲಿದೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆಯಲಾಗಿದ್ದು ಇನ್ನು ಸಭೆಯ ಬಳಿಕ ಚನ್ನಪಟ್ಟಣ ಅಭ್ಯರ್ಥಿ ಹೆಸರನ್ನು ಫೈನಲ್ ಮಾಡುವ ಸಾಧ್ಯತೆ ಇರುವಂತದ್ದು ಎಷ್ಟು ದಿನಗಳ ಕಾಲ ಸಿಪಿವೈ ಒಂದು ತಲೆನೋವಾಗಿದ್ದರು ಈಗ ಆ ತಲೆನೋವಿನ ಭಾರ ಕಡಿಮೆಯಾಗಿದೆ ಯಾಕಂದ್ರೆ ಸಿಪಿ ಯೋಗೇಶ್ವರ್ ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಹೀಗಾಗಿ ಯಾರಿಗೆ ಟಿಕೆಟ್ ಅನ್ನು ನೀಡಬೇಕು ಈಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುಂಚೂಣಿಯಲ್ಲಿ ಇರುವಂತದ್ದು ಸೋ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಇಲ್ವಾ ಜಯಮುತ್ತು ಮತ್ತು ನಿಖಿಲ್ ಕುಮಾರಸ್ವಾಮಿ ಹೆಸರುಗಳು ಮುಂಚೂಣಿಯಲ್ಲಿವೆ सो इवरिबरली टिकेट फिक्सा अथवा बेरेवर्गेनादरू टिकेट नेडुव साध्यते इदिया कादु नोडबेकु इवत्तिन सभेयल्ली ई कुरितागि महत्वद मातुकतेयन्न नडेसलिद्दु तदनंतर सभे बळिक अभ्यर्थी यारु एंबुवुदन्न घोषणे माडुव साध्यते इदे ई कुरितागि नम्म प्रतिनिधि जनार्दन हेब्बार इन्नु हेच्चिन माहितियन्न नीडलिद्दारे ಹೆಬ್ಬಾರ್ ಸದ್ಯ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣಾ ಕಣ ರಂಗೇರಿದ್ದು ಇತ್ತ ಜೆಡಿಎಸ್ ಗೆ ಚನ್ನಪಟ್ಟಣ ಕ್ಷೇತ್ರವೇ ಕಗ್ಗಂಟಾಗಿದೆ ಅಭ್ಯರ್ಥಿ ಯಾರು ಅನ್ನೋದು ಇನ್ನು ಕೂಡ ಫೈನಲ್ ಆಗಿಲ್ಲ ಇವತ್ತು ಮತ್ತೊಂದು ಸಭೆ ಕೂಡ ನಡೆಯಲಿದೆ ಸಭೆಯ ನಂತರ ಆದರೂ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡ್ತಾರಾ ಇಲ್ವಾ ಒಂದು ಕ್ಷೇತ್ರ ಬಿಜೆಪಿ ಮತ್ತು ಜೆಡಿಎಸ್ ಗೆ ತೊಡಕಾದ್ರೆ ಇನ್ನೊಂದು ಕ್ಷೇತ್ರ ಕಾಂಗ್ರೆಸ್ ಗೆ ತೊಡಕಾಗ್ತಾ ಇದೆ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ವಿಚಾರದಲ್ಲಿ ಹಲವು ದಿನಗಳಿಂದ ಇದ್ದಂತ ಒಂದು ಟೆನ್ಷನ್ ಏನಿತ್ತು ಸಿಪಿ ಯೋಗೇಶ್ವರ ಅವರನ್ನ ಕಣಕ್ಕಿಳಿಸಬೇಕು ಬಿಜೆಪಿ ಇಂದನ ಜೆಡಿಎಸ್ ಇಂದನ ಹೇಗೆ ಮನವೊಲಿಸೋದು ಇದೆಲ್ಲವೂ ಕೂಡ ಇತ್ತು ಈಗ ಅದೆಲ್ಲವೂ ಕೂಡ ಮುಗಿದ ಅಧ್ಯಾಯ ಆಗಿದೆ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಇಂದ ಯಾರು ಅಂತ ಪ್ರಶ್ನೆಯಲ್ಲಿ ಜೆಡಿಎಸ್ ನಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ವಿಚಾರವಾಗಿ ನಿನ್ನೆ ದಿನ ಸಭೆ ನಡೆಯಬೇಕಿತ್ತು ಕಾರಣಾಂತರಗಳಿಂದ ಸಾಧ್ಯ ಆಗಿಲ್ಲ ದೇವೇಗೌಡರ ಪತ್ನಿ ಚನ್ನಮ್ಮ ಅವರಿಗೆ ಅನಾರೋಗ್ಯ ಆಗಿರೋ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಸಭೆ ಸೇರಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಸಂಜೆ ಸೇರುವಂತ ಸಾಧ್ಯತೆ ಇದೆ ಅದಕ್ಕೂ ಮುಂಚಿತವಾಗಿ ಜೆಡಿಎಸ್ ಕಚೇರಿಯಲ್ಲಿ ಮತ್ತೆ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಅಂದ್ರೆ ಚನ್ನಪಟ್ಟಣದಲ್ಲಿ ಯಾರನ್ನ ಕಣಕ್ಕಿಳಿಸಿದ್ರೆ ಸೂಕ್ತ ಒಂದು ಕಡೆ ನಿಖಿಲ್ ಹೆಸರು ಕೇಳಿ ಬರ್ತಾ ಇದೆ ತೀವ್ರವಂತ ಒತ್ತಡ ಕೂಡ ಇದೆ ಇನ್ನೊಂದು ಕಡೆಯಲ್ಲಿ ಜೈಮುತ್ತು ಅವರು ಅಲ್ಲಿನ ಕಾರ್ಯಕರ್ತ ಅವರನ್ನೇ ಕಣಕ್ಕಿಳಿಸೋದು ಸೂಕ್ತ ಅವರನ್ನೇ ಕಣಕ್ಕಿಳಿಸಿ ಗೆಲ್ಲಿಸಿದ್ರೆ ಇನ್ನು ಹೆಚ್ಚಿನ ಶ್ರೇಯಸ್ಸು ಬರುತ್ತೆ ಪಕ್ಷಕ್ಕೆ ಜನಸಾಮಾನ್ಯರನ್ನ ಪಕ್ಷದಲ್ಲಿ ಗುರುತಿಸಿ ಟಿಕೆಟ್ ಕೊಟ್ಟರು ಅಂತ ಮಾತು ಬರುತ್ತೆ ಅನ್ನೋಂತ ಒಂದು ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಯಾರು ಅನ್ನೋದು ಫೈನಲ್ ಆಗಿಲ್ಲ ಅದರ ಬಗ್ಗೆ ಮಾತುಕತೆನ ನಡೆಸಬೇಕಾಗಿದೆ ಮೊದಲೇ ಸುತ್ತಲ್ಲಿ ಜೆಡಿಎಸ್ ನಲ್ಲಿ ಮಾತುಕತೆ ನಡೆಯುತ್ತೆ ಆನಂತರದಲ್ಲಿ ಬಿಜೆಪಿ ನಾಯಕರ ಜೊತೆಯಲ್ಲಿ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಸೇರಿದಂಗೆ ಇನ್ನಿತರ ನಾಯಕರೆಲ್ಲ ಸೇರಿ ಮಾತುಕತೆಯನ್ನ ಮಾಡಲಿಕ್ಕಿದ್ದಾರೆ ಅಲ್ಲಿ ಅಂತಿಮವಾಗಿ ಯಾರನ್ನ ಕಣಕ್ಕಿಳಿಸೋದು ಸರಿ ಅನ್ನೋದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಜೆಡಿಎಸ್ ನಿಂದ ಆದರೂ ಸಹಿತ ಬಿಜೆಪಿಯಿಂದನೂ ಕೂಡ ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಸ್ಟ್ರಾಟಜಿ ಹೇಗಿರಬೇಕು ಯಾರನ್ನ ಕಣಕ್ಕಿಳಿಸಿದ್ರೆ ಸೂಕ್ತ ಆಗುತ್ತೆ ಒಲವು ಯಾರ ಕಡೆಯಲ್ಲಿದೆ ಬಿಜೆಪಿ ಮುಖಂಡರುಗಳ ಅಭಿಪ್ರಾಯ ಏನಿದೆ ಸ್ಥಳೀಯವಾಗಿ ಚನ್ನಪಟ್ಟಣದಲ್ಲಿ ಇದೆಲ್ಲವನ್ನು ಅಭಿಪ್ರಾಯವನ್ನು ಸಂಗ್ರಹಿಸಿ ಇವತ್ತು ಅಂತಿಮ ತೀರ್ಮಾನವನ್ನು ಮಾಡಿ ಟಿಕೆಟ್ ಅನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅದು ಸ್ವಲ್ಪ ಲೇಟ್ ಆಗ್ಬೋದು ತಡರಾತ್ರಿವರೆಗೂ ಆಗಬಹುದು ಅನ್ನೋಂತ ಒಂದು ನಿರೀಕ್ಷೆ ಇದೆ ಇದರ ನಂತರದಲ್ಲಿ ಇನ್ನೊಂದು ಕ್ಷೇತ್ರ ಅಂತಂದ್ರೆ ಅದು ಶಿಕ್ಕಾವಿ ಅದು ಕಾಂಗ್ರೆಸ್ ಗೆ ತೊಡಕಾಗಿದೆ ಅಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅಂತ ನಿನ್ನೆ ಕಾಂಗ್ರೆಸ್ ಉಳಿದೆರಡು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅನ್ನಪೂರ್ಣ ಅವರಿಗೆ ಸಿಂಡೂರ್ನಲ್ಲಿ ಸಿಪಿ ಯೋಗೇಶ್ವರ ಚನ್ನಪಟ್ಟಣದಲ್ಲಿ ಘೋಷಣೆ ಆಗಿದೆ ಆದ್ರೆ ಶಿಗ್ಗಾವಿ ಕ್ಷೇತ್ರ ಕಾಂಗ್ರೆಸ್ ಗೆ ಕಗ್ಗಂಟಾಗಿದೆ ಅಲ್ಲಿ ಖಾದ್ರಿ ಅವರು ರೇಸ್ ನಲ್ಲಿದ್ದಾರೆ ಪಠಾಣ್ ಅಂತ ಹೇಳಿ ಅವರು ಕೂಡ ರೇಸ್ ನಲ್ಲಿದ್ದಾರೆ ಇನ್ನೊಬ್ರು ಕುಲಕರ್ಣಿ ಅಂತ ಹೇಳಿ ಇವರು ಮೂರು ಜನ ರೇಸ್ ನಲ್ಲಿದ್ದಾರೆ ಯಾರಿಗೆ ಕೊಟ್ರೆ ಸೂಕ್ತ ಅನ್ನೋಂಥದ್ದು ಇನ್ನೂ ಕೂಡ ಅಲ್ಲಿ ತೀರ್ಮಾನ ಆಗಿಲ್ಲ ಕಾರಣ ಅಂದ್ರೆ ಅವ್ರ ನಡುವೆ ಇರುವಂತ ಫೈಟ್ ಒಂದು ಕಡೆಯಲ್ಲ ಆದ್ರೆ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಮಗ ಅಲ್ಲಿ ಕಣದಲ್ಲಿರೋ ಕಾರಣಕ್ಕಾಗಿ
ಉತ್ತಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಜನರಲ್ಲಿ ಇರುವಂತ ಜನರ ಒಲವಿರುವಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಆಗ್ರಹ ಅಲ್ಲಿ ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಅವರಿಗೆ ತೊಡಕಾಗಿದೆ ಬಿಜೆಪಿ ಜೆಡಿಎಸ್ ನ ಮೈತ್ರಿಯಷ್ಟು ತೊಡಕಾಗದೇ ಇದ್ರೂ ಸಹಿತ ಅವರಿಗೂ ಅಲ್ಲಿ ಅಭ್ಯರ್ಥಿಯನ್ನ ಯಾರು ಮಾಡಿದ್ರೆ ಸೂಕ್ತ ಯಾಕಂದ್ರೆ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಇನ್ನಿಬ್ರು ಅಲ್ಲಿ ಆಕಾಂಕ್ಷಿಗಳಿದ್ದವರು ಬಂಡಾಯ ಹೇಳುವಂತ ಸಾಧ್ಯತೆ ಇದೆ ಅಥವಾ ಒಳಗೊಳಗೆ ಪಕ್ಷದ ವಿರುದ್ಧದಲ್ಲಿ ಕೆಲಸ ಮಾಡುವಂತ ಸಾಧ್ಯತೆ ಇರುತ್ತೆ ಅವರ ಬೆಂಬಲಿಗರು ಅಸಮಾಧಾನಗೊಳ್ಳುವ ಸಾಧ್ಯತೆ ಇರುತ್ತೆ ಇದೆಲ್ಲವನ್ನು ಕೂಡ ಸರಿದೂಗಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ ಒಂದ ಕಡೆಯಲ್ಲಿ ಕಾಂಗ್ರೆಸ್ ಗೆ ಶಿಕ್ಕಾವಿ ಟೆನ್ಷನ್ ಇನ್ನೊಂದ ಕಡೆಯಲ್ಲಿ ದೋಸ್ತಿಗಳಿಗೆ ಎನ್ಡಿಎ ಕೂಟಕ್ಕೆ ಜನಪಟ್ಟಣ ಕ್ಷೇತ್ರ ದೊಡ್ಡ ಟೆನ್ಷನ್ ಅನ್ನು ತಂದೊಟ್ಟಿದೆ ಎರಡು ಕ್ಷೇತ್ರ ಬಹುಶಃ ಇವತ್ತು ಸಂಜೆ ಒಳಗಡೆ ಫೈನಲ್ ಆಗುವಂತ ಸಾಧ್ಯತೆ ಇದೆ ಮಧು ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ